ವಿದ್ಯಾರ್ಥಿಗಳಿಗೆ ಸ್ವಾಗತ ಆನ್ಲೈನ್ ತರಗತಿಗಳಿಗೆ. ನಾವು ಹಿಂದೆ ಈ ಹಾರ್ಡ್ ಕೋರ್ನಲ್ಲಿ 2.3 ಇಂಡಿಯನ್ ನ್ಯಾಷನಲ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತಕ್ಕಂಥದ್ದು ಏನಿದೆಯಲ್ಲ ಅದರಲ್ಲಿ ಥರ್ಡ್ ಯೂನಿಟ್ನಲ್ಲಿ ಅಸಹಕಾರ ಚಳವಳಿಯನ್ನು ಕುರಿತು ಚರ್ಚೆ ಮಾಡಿದ್ದೀವಿ. ಅದರ ಮುಂದಿನ ಪಾರ್ಟ್ ಕಾಯ್ದೆ ಭಂಗ ಚಳವಳಿ ಮತ್ತು ಉಪ್ಪಿನ ಸತ್ಯಾಗ್ರಹ ಅಂತ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಇಂಟ್ರೊಡಕ್ಷನ್. ಅಸಹಕಾರ ಚಳವಳಿ ನಂತರ ನಡೆದಿರತಕ್ಕಂಥ ಎರಡನೆಯ ದೊಡ್ಡ ಚಳವಳಿ ಇದು. ಗಾಂಧೀಜಿಯವರ ನಾಯಕತ್ವ ಮತ್ತು ಮಾರ್ಗದರ್ಶನದಂತೆ ಸತ್ಯ ಅಹಿಂಸೆ ಶಾಂತಿಯುತ ಹೋರಾಟವಾಗಿದೆ. ಬ್ರಿಟಿಷ್ ಪೊಲೀಸರ ದೌರ್ಜನ್ಯವನ್ನು ಸಹಿಸುವ ಭಾರತೀಯರ ತಾಳ್ಮೆಯ ಸಹನೆಯನ್ನು ಪರೀಕ್ಷಿಸುವಂತಹ ಚಳವಳಿ ಈ ಕಾಯ್ದೆ ಭಂಗ ಚಳವಳಿ ಮತ್ತು ಉಪ್ಪಿನ ಸತ್ಯಾಗ್ರಹ. ಇದಕ್ಕೆ ಕಾರಣಗಳು ನೆಕ್ಸ್ಟ್ ಪಾಯಿಂಟ್. ಸ್ವರಾಜ್ ಪಕ್ಷದ ಸರ್ಕಾರದ ಕೇಂದ್ರ ಬಜೆಟನ್ನು 1925-26 ಅವಧಿಯಲ್ಲಿ ಬ್ರಿಟಿಷ್ ವೈಸ್ರಾಯ ತಿರಸ್ಕರಿಸಿರುವುದು ಇದು ಮೊದಲನೇ ಕಾರಣ. ಬ್ರಿಟಿಷ್ ಅಧಿಕಾರಿಗಳಿಗೆ ಅತಿ ಹೆಚ್ಚು ಸಂಬಳ ಇತ್ತು. ಬ್ರಿಟನ್ ಪ್ರಧಾನಿಗಿಂತ ಎರಡು ಪಟ್ಟು ಭಾರತದ ವೈಸ್ರಾಯ ಸಂಬಳ ಮತ್ತು ಹೆಚ್ಚಿನ ಭತ್ತೆಗಳು. ಬೇರೆ ಬೇರೆ ಇತರ ಬ್ರಿಟಿಷ್ ಅಧಿಕಾರಿಗಳು ಹೆಚ್ಚಿನ ಸಂಬಳ ಭತ್ತೆ ಮತ್ತು ಇತರ ಸವಲತ್ತುಗಳಿಂದ ಭಾರತದ ವರಮಾನ ಸೋರಿಹೋಗುತ್ತಿದ್ದುದನ್ನು ಬಜೆಟ್ನಲ್ಲಿ ತೋರಿಸಿಕೊಟ್ಟಿದ್ದರು. ಇದು ಎರಡನೇ ಕಾರಣ. ಸೈಮನ್ ಆಯೋಗದಲ್ಲಿ ಭಾರತೀಯ ಪ್ರತಿನಿಧಿಗಳಿಗೆ ಸ್ಥಾನಮಾನ ಇರಲಿಲ್ಲ. 1919 ಕಾಯ್ದೆಯಂತೆ ಸ್ಥಳೀಯ ಆಡಳಿತ ಸ್ವಾಯತ್ತತೆಯನ್ನು ಪರೀಕ್ಷಿಸಲು ಸೈಮನ್ ನೇತೃತ್ವದಲ್ಲಿ ರಚನೆಯಾಗಿರ್ತಕ್ಕಂಥ ಆಯೋಗ. ನಾಲ್ಕನೇ ಕಾರಣ, ಭಾರತದ ಕಾರ್ಯದರ್ಶಿ ಲಾರ್ಡ್ ವಿಲಿಯಂ ಬೆಂಟಿಂಕನ್ ಹೆಡ್ಡನನ್ನು ಭಾರತೀಯರಿಗೆ ಆಳುವುದು ಗೊತ್ತಿಲ್ಲ ಎಂದು ಹೀಯಾಳಿಸಿರ್ತಕ್ಕಂಥದ್ದು. ಐದನೇ ಕಾರಣ, ಭಾರತದ ಕಂದಾಯದ ಮೇಲೆ ಅಧಿಕ ತೆರಿಗೆಗಳನ್ನು ವಿಧಿಸಿದ್ದನ್ನು ವಿರೋಧಿಸಿರ್ತಕ್ಕಂಥದ್ದು. ಆರನೇದು, ವಿದೇಶಿ ವಸ್ತುಗಳ ಆಮದು ತೆರಿಗೆಯನ್ನು ರದ್ದುಪಡಿಸಿರುವುದರಿಂದ ಭಾರತೀಯರ ಖಾದಿ ಉದ್ಯಮಿಯ ಮೇಲೆ ಭಾರಿ ಕುಸಿತ ಉಂಟಾಗ್ತದೆ, ಭಾರತೀಯರಿಗೆ ಭಯ ಕಾಡತೊಡಗಿತು ಅಂತಕ್ಕಂಥದ್ದು. ಏಳನೇದಾಗಿರ್ತಕ್ಕಂಥ ಕಾರಣ, ಭಾರತೀಯ ಸೈನ್ಯವನ್ನು ವಿದೇಶಿ ಯುದ್ಧಗಳಲ್ಲಿ ತೊಡಗಿಸಿರುವುದನ್ನು ವಿರೋಧಿಸುವುದು. ಕೊನೆಯ ಕಾರಣ, ಉಪ್ಪಿನ ಮೇಲೆ ಅಧಿಕ ತೆರಿಗೆಯನ್ನು ವಿಧಿಸಿರತಕ್ಕಂಥದ್ದನ್ನು ಹಾಕಿರ್ತಕ್ಕಂಥದ್ದನ್ನು ವಿರೋಧಿಸ್ತಕ್ಕಂಥದ್ದು. ಹೀಗೆ ಈ ಎಲ್ಲ ಕಾರಣಗಳನ್ನು ಸವಿವರವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಬೇಡಿಕೆಗಳು ಅಂತ ತಿಳ್ಕೊಂಡ್ಬಿಟ್ಟು, ಪೂರ್ಣ ಮದ್ಯಪಾನ ನಿಷೇಧಿಸಬೇಕು, ಭಾರತದ ರೂಪಾಯಿ ಪರಿವರ್ತನೆಯ ಬೆಲೆಯನ್ನು ಸ್ಥಿರಪಡಿಸಬೇಕು, ಭೂಕಂದಾಯವನ್ನು 50%ಕ್ಕೆ ಇಳಿಸಬೇಕು. ಇದು ಭಾರತೀಯರು ಬೇಡಿಕೆಯನ್ನು ಇಡ್ತಾರೆ ಅಂತಕ್ಕಂಥದ್ದು. ಉಪ್ಪಿನ ಮೇಲೆ ಇರುವ ತೆರಿಗೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು, 50%ರಷ್ಟು ಮಿಲಿಟರಿ ವೆಚ್ಚವನ್ನು ತಗ್ಗಿಸಬೇಕು ಅಂದರೆ ಕಡಿಮೆ ಮಾಡಬೇಕು, ಬ್ರಿಟಿಷ್ ಅಧಿಕಾರಿಗಳ ಸಂಬಳವನ್ನು 50%ರಷ್ಟು ಇಳಿಕೆ ಮಾಡಬೇಕು. ಯಾಕೆ ಇಳಿಕೆ ಮಾಡಬೇಕು ಅಂತ ಹೇಳ್ತಾರೆ ಸಂಬಳ ಅಂತ ಹೇಳಿದ್ರೆ, ಅದು ಭಾರತದ ಖಜಾನೆಯಿಂದ ಭಾರತದ ಬೊಕ್ಕಸದಿಂದ ಹೋಗ್ತಕ್ಕಂಥದ್ದಾಗಿತ್ತು ಬ್ರಿಟಿಷ್ ಸೈನಿಕರಿಗೆ. ಅದರ ಜೊತೆಗೆ ಭಾರತಕ್ಕೆ ಆರ್ಥಿಕವಾಗಿರ್ತಕ್ಕಂಥ ಹೊಡೆತ ಬೀಳ್ತಾಯಿತ್ತು ಅನ್ನುವಂಥದ್ದು ಗೊತ್ತಾಗ್ತದೆ. ವಿದೇಶಿ ವಸ್ತುಗಳ ಮೇಲೆ ಆಮದು ತೆರಿಗೆಯನ್ನು ವಿಧಿಸಬೇಕು, ಹೆಚ್ಚುವರಿ ಶಿಕ್ಷೆಗಳನ್ನು ರದ್ದುಪಡಿಸಬೇಕು, ರಾಜಕೀಯ ಖೈದಿಗಳನ್ನು ಬಿಡುಗಡೆ ಮಾಡಬೇಕು, ಭಾರತೀಯರ ಆತ್ಮರಕ್ಷಣೆಗಾಗಿ ಆಯುಧಗಳನ್ನು ಇಟ್ಟುಕೊಳ್ಳಲು ಪರವಾನಗಿ ನೀಡಬೇಕು, ಭಾರತೀಯ ಸೈನಿಕರು ವಿದೇಶಿ ಯುದ್ಧಗಳಲ್ಲಿ ಭಾಗವಹಿಸುವುದನ್ನು ನಿಷೇಧಿಸಬೇಕು. ಹೀಗೆ ಈ ಎಲ್ಲ ಅತ್ಯಂತ ಪ್ರಮುಖವಾಗಿರತಕ್ಕಂಥ 18 ಬೇಡಿಕೆಗಳನ್ನು ಇಲ್ಲಿ ಇಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಘಟನೆಗಳು ಅಂತ ಇಟ್ಕೊಂಡ್ಬಿಟ್ಟು, 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಬ್ರಿಟಿಷ್ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳಿಗೆ 15 ದಿನಗಳಲ್ಲಿ ಅಂದರೆ 31/12/1929 ಒಳಗೆ ಉತ್ತರಿಸಬೇಕು, ಇಲ್ಲವೇ ಸತ್ಯಾಗ್ರಹವನ್ನು ಎದುರಿಸಬೇಕು ಅಂತ ಇಟ್ಕೊಂಡ್ಬಿಟ್ಟು ಹೇಳ್ತಾರೆ. 20 ದಿನ ಕಳೆದರೂ ಕೂಡ ವೈಸರಾಯರಿಂದ ಯಾವುದೇ ಉತ್ತರ ಬಾರದೇ ಇದ್ದಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸಂಪೂರ್ಣ ಸ್ವರಾಜ್ಯವೇ ಕಾಂಗ್ರೆಸ್ಸಿನ ಗುರಿ ಎನ್ನುವಂಥ ಘೋಷಣೆಯನ್ನು ಕೂಗ್ತಾರೆ. 1930 ಜನವರಿ 26 ಸ್ವತಂತ್ರ ದಿನವೆಂದು ಘೋಷಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು. 1930 ಫೆಬ್ರವರಿ 14 ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಬಾರ್ಡೋಲಿಯಾದಲ್ಲಿ ಬ್ರಿಟಿಷ್ ಸರ್ಕಾರವು 22% ಭೂ ತೆರಿಗೆಯನ್ನು ಹೆಚ್ಚಿಸಿರುವುದನ್ನು ವಿರೋಧ ಮಾಡುತ್ತಾರೆ. 70,000 ರೈತರೊಂದಿಗೆ ಕರ ನಿರಾಕರಣೆ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಬಾರ್ಡೋಲಿಯಲ್ಲಿ.
ಉಪ್ಪಿನ ಸತ್ಯಾಗ್ರಹ March 12, 1930 ಅಹಮದಾಬಾದಿನ ಸಾಬರಮತಿ ಆಶ್ರಮದಿಂದ ಎಲ್ಲ ಧರ್ಮಕ್ಕೂ ಮತ್ತು ಎಲ್ಲ ಪ್ರಾಂತಕ್ಕೂ ಸೇರಿರ್ತಕ್ಕಂಥ 78 ಜನ ಅನುಯಾಯಿಗಳೊಂದಿಗೆ, ಇದರಲ್ಲಿ 18 ವರ್ಷದ ಕರ್ನಾಟಕದ ಮೈಲಾರ್ ಮಾದೇವಪ್ಪ, 16 ವರ್ಷದ ಗಾಂಧೀಜಿ ನೇತೃತ್ವದಲ್ಲಿ 240 ಮೈಲು ದೂರ ದಂಡಿ ಎಂಬ ಸಮುದ್ರ ತೀರವನ್ನು ದಿನಕ್ಕೆ 15 ಮೂಲ ಕಾಲ್ನಡಿಗೆ ನಡೆಯುವುದರ ಮೂಲಕ ತಲುಪಿ ಉಪ್ಪನ್ನು ತಯಾರಿಸಿ ಮಾರಾಟ ಮಾಡುವುದರ ಮುಖಾಂತರ ಕಾನೂನು ಭಂಗ ಅಂತಕ್ಕಂಥ ಚಳವಳಿಯನ್ನು ಮಾಡ್ತಾರೆ. ಕಾನೂನು ಭಂಗ ಮಾಡ್ತಕ್ಕಂಥ ಯೋಜನೆಯನ್ನು ಆಯೋಜನೆ ಮಾಡ್ತಾರೆ. ಅದರಂತೆ April 5 ತಾವೊಬ್ಬರೇ ಉಪ್ಪನ್ನು ತಯಾರಿಸಿ ಮಾರಾಟ ಮಾಡುವುದರ ಮೂಲಕ ಕಾನೂನು ಭಂಗವನ್ನು ಮಾಡತಕ್ಕಂಥ ಕೆಲಸದಲ್ಲಿ ತೊಡಗುತ್ತಾರೆ ಗಾಂಧೀಜಿಯವರು. April 6 ಭಾರತದಾದ್ಯಂತ ಈ ಚಳವಳಿಯನ್ನು ಪ್ರಾರಂಭ ಮಾಡುವುದಕ್ಕೆ ಕರೆಯನ್ನು ನೀಡುತ್ತಾರೆ ಗಾಂಧೀಜಿಯವರು, ಉಪ್ಪಿನ ಸತ್ಯಾಗ್ರಹ ಅಂತಕ್ಕಂಥ ಚಳವಳಿಯನ್ನು ಮಾಡುವುದಕ್ಕೆ. ದೆಹಲಿಯಲ್ಲಿ ಮೋತಿಲಾಲ್ ನೆಹರು ಅವರ ಪತ್ನಿ ಸ್ವರೂಪರಾಣಿ, ಮಗಳು ವಿಜಯಲಕ್ಷ್ಮಿ ಪಂಡಿತ್, ಸೊಸಿ ಕಮಲಾ ನೆಹರೂರವರು 1600 ಜನ ಸ್ತ್ರೀಯರ ಜೊತೆ ಉಪ್ಪನ್ನು ಮಾರಾಟ ಮಾಡಿ ಬಂಧನಕ್ಕೆ ಒಳಗಾಗ್ತಾರೆ. ನೋಡಿ, ಅವತ್ತು ಬರೀ ಪುರುಷರು ಮಾತ್ರ, ಭಾರತೀಯರ ಪುರುಷರು ಮಾತ್ರ ಈ ಚಳವಳಿಯಲ್ಲಿ ಭಾಗವಹಿಸಲಿಲ್ಲ. ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರೀಯ ಆಂದೋಲನ ಅಂತಕ್ಕಂಥದ್ದು, ಈ ದೇಶಕ್ಕೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಜನ ಮಹಿಳೆಯರು ಕೂಡ ಇದ್ರು ಅನ್ನೋದಕ್ಕೆ ಇವರೆಲ್ಲರೂ ಕೂಡ ನಮಗೆ ಸಾಕ್ಷಿ ಆಗ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನೆಹರು ಅವರ ಪಂಡಿತ ಪತ್ನಿಯಾಗಿರ್ತಕ್ಕಂಥ ಸ್ವರೂಪರಾಣಿ, ಮಗಳು ವಿಜಯಲಕ್ಷ್ಮಿ ಪಂಡಿತ್ ಮತ್ತು ಅವರ ಸೊಸೆ ಕಮಲಾ ನೆಹರು ಅಂತ ಇಟ್ಕೊಂಡ್ಬಿಟ್ಟು, ಮೋತಿಲಾಲ್ ನೆಹರು ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥದ್ದು. ಸುಮಾರು 1600 ಜನ ಮಹಿಳೆಯರು ಇಲ್ಲಿ ಭಾಗವಹಿಸಿ ಸ್ವತಃ ಅವರೇ ಉಪ್ಪನ್ನು ತಯಾರು ಮಾಡಿ ಆ ಉಪ್ಪನ್ನು ಮಾರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷರು ಇವರಿಗೆ ಸೆರೆಮನೆಗೆ ಕಳಿಸ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದರಂತೆ ಅಲಹಾಬಾದ್ನಲ್ಲಿ ಮೋತಿಲಾಲ್ ನೆಹರು ಮತ್ತು ಜವಾಹರಲಾಲ್ ನೆಹರು ಅವರು, ಮುಂಬೈಯಲ್ಲಿ ಮದನ್ ಮೋಹನ್ ಮಾಳವೀಯ ಮತ್ತು ದೇವದಾಸ್ ಗಾಂಧಿ, ಕಲ್ಕತ್ತಾದಲ್ಲಿ ಸೇನಾ ಗುಪ್ತ, ಕೆ ಎಂ ಮುನ್ಷಿ, ಸೂರತ್ತಲ್ಲಿ ವಿಠಲ್ ಭಾಯ್ ಪಟೇಲ್, ಕ್ಯಾಂಬೆಯಲ್ಲಿ ವಲ್ಲಭಾಯ್ ಪಟೇಲ್, ಧಾರವಾಡದಲ್ಲಿ ಮಹಾದೇವ ದೇಸಾಯಿ, ತಮಿಳುನಾಡಿನಲ್ಲಿ ರಾಜಗೋಪಾಲಾಚಾರಿ ಮುಂತಾದವರು ಸ್ವತಃ ತಾವು ತಮ್ಮ ಗುಂಪನ್ನು ಕಟ್ಟಿಕೊಂಡು ಉಪ್ಪನ್ನು ತಯಾರಿಸಿ ಮಾರಾಟ ಮಾಡುವುದರ ಮುಖಾಂತರ ಭಾರತೀಯರ ತಮ್ಮದೇ ಆಗಿರ್ತಕ್ಕಂಥ ಒಕ್ಕೂಟನ ತೋರಿಸ್ಬೇಕು, ಒಗ್ಗಟ್ಟನ್ನು ತೋರಿಸ್ಬೇಕು ಅಂತ ಇಟ್ಕೊಂಡ್ಬಿಟ್ಟು ಬ್ರಿಟಿಷರು ಹಾಕಿರ್ತಕ್ಕಂಥ ಕಾನೂನು ಭಂಗ ಮಾಡ್ತಾರೆ, ಕಾನೂನನ್ನು ಮುರಿದು ಹಾಕ್ತಾರೆ ಅಂತಕ್ಕಂಥದ್ದು. ಆ ಕಾನೂನನ್ನು ಮುರಿದಿರುವುದರಿಂದ ಇವರೆಲ್ಲರಿಗೂ ಕೂಡ ಬಂಧನಕ್ಕೆ ಒಳಗಾಗಬೇಕಾಗ್ತದೆ, ಸೆರೆಮನೆಗೆ ಕಳಿಸ್ತದೆ ಅವತ್ತಿನ ಬ್ರಿಟಿಷ್ ಸರ್ಕಾರ. ದೇಶದಾದ್ಯಂತ ಹೆಂಡದ ಅಂಗಡಿ ಮುಂದೆ ಸಾವಿರಾರು ಶಾಲಾ ಮಕ್ಕಳು ಮತ್ತು ಸ್ತ್ರೀಯರು ಪಿಕೆಟಿಂಗ್ ನಡೆಸಿ ಬಂಧನಕ್ಕೆ ಒಳಗಾಗ್ತಾರೆ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳು ಕೂಡ, ಶಾಲಾ ಮಕ್ಕಳು ಕೂಡ ಅದರಲ್ಲಿ ನಾವೇನು ಕಡಿಮೆ ಇಲ್ಲ ಅಂತ ಇಟ್ಕೊಂಡ್ಬಿಟ್ಟು ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಹೋರಾಟವನ್ನು ಮಾಡುವುದರ ಮೂಲಕ ಇವರು ತಮ್ಮದೇ ಆದಂಥ ಪಿಕೆಟಿಂಗನ್ನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. ಪೇಶಾವರದಲ್ಲಿ ಗಡಿನಾಡ ಗಾಂಧಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಖಾನ್ ಅಬ್ದುಲ್ ಗಫಾರ್ ಖಾನ್, ಖುದಾ ಕದ್ವತ್ ಗಾರ್ ಅಂದರೆ ದೇವರ ಸೇವಕರು ಅಂತಕ್ಕಂಥ ಕೆಂಪು ಸಮವಸ್ತ್ರಧಾರಿಗಳ ಸಂಘಟನೆ ಮಾಡಿ ಕಾನೂನು ಭಂಗವನ್ನು ಮಾಡಿ 20,000 ಜನ ಸೆರೆಮನೆಗೆ ಸೇರತಕ್ಕಂಥ ಸಂದರ್ಭ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರ ನಾಯಕತ್ವದಲ್ಲಿ ನಡೀತದೆ ಅಂತಕ್ಕಂಥದ್ದು. ಜನ ಬೀದಿಗಿಳಿದರು, ರಸ್ತೆಗಳು ಬಂದ್ ಮಾಡಿದರು, ರೈಲ್ವೆ ಡಿಪಾರ್ಟ್ಮೆಂಟ್ ಅಥವಾ ರೈಲು ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತದೆ, ತಂತಿಗಳನ್ನು ಅಂದರೆ ಅಂಚೆ ಮತ್ತು ತಂತಿ ವ್ಯವಸ್ಥೆಯನ್ನು ಕತ್ತರಿಸಿ ಹಾಕಲಾಯಿತು. ಪಂಡಿತ್ ಜವಾಹರಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾದ ಪ್ರಕಾರ ಹಾಗೂ ಸರ್ಕಾರಿ ಅಧಿಕೃತ ವರದಿ ಪ್ರಕಾರ ದೇಶದಲ್ಲಿ 250 ರೈಲ್ವೆ ನಿಲ್ದಾಣಗಳು, 500 ಅಂಚೆ ಕಚೇರಿಗಳು, 150 ಪೊಲೀಸ್ ಠಾಣೆಗಳು, 300 ಸೇತುವೆಗಳು ಧ್ವಂಸ ಮಾಡಲಾಗಿದೆ ಎನ್ನುವಂಥ ವರದಿಯನ್ನು ನೀಡುತ್ತದೆ ಸರ್ಕಾರಿ ದಾಖಲೆಗಳ ಪ್ರಕಾರ. ಮತ್ತು ಪಂಡಿತ್ ಜವಾಹರಲಾಲ್ ನೆಹರು ಅವರು ಬರೆದಿರತಕ್ಕಂಥದ್ದು ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥ ಪುಸ್ತಕದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ದಾಖಲೆಗಳನ್ನು ಗಮನಿಸಿದಾಗ ಗೊತ್ತಾಗ್ತದೆ. ಅನೇಕ ಸರ್ಕಾರಿ ಕಚೇರಿಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಕೂಡ ಹಾರಿಸಲಾಯಿತು. ಅಂದರೆ ಬ್ರಿಟಿಷರು ಹಾಕಿರ್ತಕ್ಕಂಥ ನಿರ್ಬಂಧನೆಗಳನ್ನು, ಬ್ರಿಟಿಷರು ಹಾಕಿರ್ತಕ್ಕಂಥ ಕಾನೂನುಗಳನ್ನು ತೊಡೆದು ಹಾಕ್ತಕ್ಕಂಥದ್ದು ಕಾನೂನು ಭಂಗ ಚಳವಳಿ ಅಂತಕ್ಕಂಥದ್ದು. ಅನೇಕ ಗ್ರಾಮಗಳಲ್ಲಿ ಪರ್ಯಾಯ ಪಂಚಾಯತ್ ಸರ್ಕಾರಗಳನ್ನು ಕೂಡ ರಚನೆ ಮಾಡಲಾಯಿತು. ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ಸರ್ಕಾರವನ್ನು ಕೂಡ ರಚನೆ ಮಾಡುತ್ತದೆ. ಇದು ಬ್ರಿಟಿಷ್ ಸರ್ಕಾರ ನಡೆಸ್ತಕ್ಕಂಥ ಆಡಳಿತದ ವಿರುದ್ಧವಾಗಿ, ಅದಕ್ಕೆ ಪರ್ಯಾಯವಾಗಿ, ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಗ್ರಾಮಗಳಲ್ಲಿ ಕೂಡ ಪಂಚಾಯತ್ ಸರ್ಕಾರಗಳು ತಲೆ ಎತ್ತುತ್ತವೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಚಳವಳಿಯ ದಮನ ಅಂತ ಇಟ್ಕೊಂಡ್ಬಿಟ್ಟು, ಚಳವಳಿ ಪ್ರಾರಂಭವಾಗಿ 8 ದಿನಗಳಲ್ಲಿಯೇ ರಾಷ್ಟ್ರೀಯ ಕಾಂಗ್ರೆಸ್ ಎಲ್ಲ ಪ್ರಮುಖ ನಾಯಕರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್, ಸಿ ಆರ್ ದಾಸ್, ಎಂ ಆರ್ ಜೈಕರ್ ಇನ್ನೂ ಮುಂತಾದ ನಾಯಕರನ್ನು ಬಂಧಿಸಿ ಸೆರೆಮನೆಗೆ ಕಳುಹಿಸಲಾಯಿತು. ಪಂಡಿತ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾದ ಪ್ರಕಾರ 285,000 ಜನರನ್ನು ಬಂಧಿಸಲಾಯಿತು ಅಂತ ಹೇಳ್ತಾರೆ. 10,000 ಜನ ಬ್ರಿಟಿಷರ ಗುಂಡಿಗೆ ಬಲಿಯಾದರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ಕಾನೂನು
ಭಂಗ ಚಳವಳಿಯಲ್ಲಿ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್ ಅಂತ ಹೇಳ್ತೀವಿ ನಾವು. ಹರತಾಳ ಮತ್ತು ಬಹಿಷ್ಕಾರ ಪಿಕೆಟಿಂಗ್ಗಳನ್ನು ಪೊಲೀಸ್ ಮತ್ತು ಸೈನ್ಯದಿಂದ ಹತ್ತಿಕ್ಕಲಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ಚಳವಳಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಚಳವಳಿಯ ವಿಫಲಕ್ಕೆ ಕಾರಣಗಳು ಅಂತ. ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರನ್ನೆಲ್ಲವರೂ ಎಲ್ಲರನ್ನ ಬಂಧಿಸಲಾಗಿದ್ದಿತ್ತು. ಯಾಕೆ ಈ ಚಳವಳಿ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ, ಯಾರು ಲೀಡರ್ಸ್ ಇದ್ದಾರೆ, ಯಾರು ಪ್ರಮುಖ ನಾಯಕರಿದ್ದಾರೆ, ಮುಖಂಡರಿದ್ದಾರೆ, ಅವರನ್ನು ಬಂಧಿಸಲಾಯಿತು ಅಂತಕ್ಕಂಥದ್ದು. ರಾಷ್ಟ್ರೀಯ ಕಾಂಗ್ರೆಸ್ಸಿನ ಎರಡನೇ ದರ್ಜೆಯ ನಾಯಕರು ಕೊರತೆ ಇತ್ತು ಅಂತಕ್ಕಂಥದ್ದು. ಈಗ ನೆಹರು ಇದ್ದಾರೆ, ಗಾಂಧೀಜಿ ಇದ್ದಾರೆ, ಸರ್ದಾರ್ ಪಟೇಲ್ರಿದ್ದಾರೆ, ಚಿತ್ರರಂಜನ್ ದಾಸ್ ಇದ್ದಾರೆ, ಇವರೆಲ್ಲರ ನಂತರ ಸೆಕೆಂಡ್ ಲೀಡರ್ಸ್ ಅನ್ನೋರು ಇರಲಿಲ್ಲ. ಅವ್ರು ಹೋದ್ಮೇಲೆ ಮುಂದೆ ಯಾರು ಈ ಚಳವಳಿಯನ್ನು ರೂವಾರಿಗಳನ್ನು ವಹಿಸ್ಕೊಳ್ತಕ್ಕಂಥವ್ರು, ನೇತೃತ್ವ ವಹಿಸ್ಕೊಳ್ತಕ್ಕಂಥವ್ರು ಅಂತಕ್ಕಂಥದ್ದು, ಅಂತಹ ನಾಯಕರ ಕೊರತೆ ಇತ್ತು ಅಂತಕ್ಕಂಥದ್ದು. ಪೂರ್ವ ಯೋಜನೆ, ಪೂರ್ವ ತಯಾರಿ ಇಲ್ಲದೆ ಚಳವಳಿಗಳನ್ನು ಪ್ರಾರಂಭಿಸಿದ್ದು ಇವರ ವಿಫಲತೆಗೆ ಕಾರಣವಾಗ್ತದೆ. ಮುಸ್ಲಿಂ ಲೀಗ್ ಚಳವಳಿಯನ್ನು ಸಂಪೂರ್ಣವಾಗಿ ಘೋಷಿಸಿದ್ದರಿಂದ ದೇಶದಾದ್ಯಂತ ಕೋಮುಗಲಗಳು ಪ್ರಾರಂಭವಾಗುತ್ತವೆ ಅಂತಕ್ಕಂಥದ್ದು. ಸೊ ಈ ಎಲ್ಲ ಅಂಶಗಳನ್ನು ನಾವು ಚಳವಳಿ ವಿಫಲಕ್ಕೆ ಕಾರಣ ಅಂತ ಹೇಳ್ತೀವಿ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾನೂನು ಭಂಗ ಚಳವಳಿಯಿಂದಾಗಿರ್ತಕ್ಕಂಥ ಪರಿಣಾಮಗಳು. ದೇಶದ ತುಂಬೆಲ 40-50 ಸಾವಿರ ಜನ ಬಂಧನಕ್ಕೆ ಒಳಗಾದರು. ಶಾಲಾ ಕಾಲೇಜುಗಳು ಮತ್ತು ಸರ್ಕಾರದ ದೊಡ್ಡ ಕಟ್ಟಡಗಳೆಲ್ಲವೂ ತಾತ್ಕಾಲಿಕವಾಗಿ ಜೈಲಾಗಿ ಪರಿವರ್ತನೆಯಾದವು ಅಂತಕ್ಕಂಥದ್ದು. ಅಂದರೆ ಅವತ್ತು ಜೈಲಿನಲ್ಲಿ ಜನರಿಗೆ, ಭಾರತೀಯರಿಗೆ ಹಾಕಲಿಕ್ಕೆ ಜೈಲಿನಲ್ಲಿ ಜಾಗ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಿ ಕಟ್ಟಡಗಳು ಮತ್ತು ಶಾಲಾ ಕಾಲೇಜುಗಳೆಲ್ಲವೂ ಕೂಡ ಏನಾಗ್ತದೆ ಅಂದರೆ ಅವತ್ತು ಸೆರೆಮನೆಗಳಾಗಿ ಪರಿವರ್ತನೆಯಾದವು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಬಹುಶಃ ನೀವು ಇವತ್ತು COVID-19 ನೋಡ್ತಾ ಇದ್ದೀರಿ. ಬೆಂಗಳೂರಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಹೆಚ್ಚು ಜನ ಸೋಂಕಿತರು ಆದಾಗ ಆಸ್ಪತ್ರೆಯಲ್ಲಿ ಜಾಗ ಇಲ್ಲದೇ ಇದ್ದಂಥ ಸಂದರ್ಭ ಬಂದಾಗ ಅವಾಗ ಅಲ್ಲಿ ಎಷ್ಟೋ ಜನ ಲಾಡ್ಜ್ಗಳಲ್ಲಿ ಹಾಕಿರ್ತಕ್ಕಂಥದ್ದು COVID-19 ಪೇಷಂಟ್ಗಳನ್ನು, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಹಾಕಿರ್ತಕ್ಕಂಥದ್ದು. ಇವತ್ತು ನಿಮ್ಮದೇ ಆಗಿರ್ತಕ್ಕಂಥ ಪದವಿ ಮಹಾವಿದ್ಯಾಲಯ, ನಿಮ್ಮ ಡಿಗ್ರಿ ಕಾಲೇಜ್ನಲ್ಲಿ ಕೂಡ ಕ್ವಾರಂಟೈನ್ ಮಾಡಿರ್ತಕ್ಕಂಥ, ಅಂದರೆ ಇನ್ನು ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ, ಬೆಂಗಳೂರಿನಿಂದ ಬಂದಿರತಕ್ಕಂಥವ್ರು ಎಲ್ರಿಗೂ ಇಲ್ಲಿ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂತೇಳಿದ್ರೆ ಆಸ್ಪತ್ರೆಯಲ್ಲಿ ಜಾಗ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಿ ಕಟ್ಟಡಗಳು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು. ಸೊ ಇವತ್ತು ಈ ಸಂದರ್ಭ ಬಂದಿದ್ದರೆ ಅವತ್ತಿನ ಕಾಲಕ್ಕೆ ಬ್ರಿಟಿಷರು ಭಾರತೀಯರನ್ನು ಜೈಲಿಗೆ ಕಳುಹಿಸಬೇಕು, ಜೈಲಿಗೆ ಹಾಕಬೇಕು ಅಂತೇಳಿದ್ರೆ ಜೈಲಿನಲ್ಲಿ ಜಾಗ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಿ ಕಟ್ಟಡಗಳನ್ನು ಮತ್ತು ಶಾಲಾ ಕಾಲೇಜುಗಳನ್ನು ಸೆರೆಮನೆಗಳಾಗಿ ಪರಿವರ್ತನೆ ಮಾಡೋದ್ರ ಮೂಲಕ ಅಲ್ಲಿ ಭಾರತೀಯರನ್ನು ಜೈಲಿಗೆ ತಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಬ್ರಿಟಿಷ್ ಸರ್ಕಾರವು ಸತ್ಯಾಗ್ರಹಿಗಳ ಹೋರಾಟ ಎದುರಿಸುವಲ್ಲಿ ವಿಫಲವಾಯಿತು. ಗಾಂಧೀಜಿಯವರೊಡನೆ ಮಾತುಕತೆ ಮಾಡಲು ಸಿದ್ಧರಾದರು. ವೈಸ್ರಾಯನಾಗಿರ್ತಕ್ಕಂಥ ಐರ್ವಿನ್ ಮತ್ತು ಗಾಂಧೀಜಿಯವರ ಮಧ್ಯೆ ಒಪ್ಪಂದವಾಗುತ್ತದೆ. ಇದು ಕಾನೂನು ಭಂಗ ಚಳವಳಿಯಿಂದಾಗಿರ್ತಕ್ಕಂಥ ಪರಿಣಾಮಗಳು. ಮುಂದೆ ಚಳವಳಿಯ ನಿಲುಗಡೆ, ಮಹಾತ್ಮ ಗಾಂಧೀಜಿ ಮತ್ತು ಇರ್ವಿನ್ ಒಪ್ಪಂದ, ಅದು 5/3/1931 ನಡೀತದೆ. ದೆಹಲಿ ಚಳವಳಿ ರದ್ದತಿ ಮಾಡಬೇಕು ಅಂತ ಇದ್ಕೊಂಡ್ಬಿಟ್ಟು ಗಾಂಧಿ ಇರ್ವಿನ್ ಅಲೈನ್ಸ್ ಅಂತ ಹೇಳ್ತೀವಿ ನಾವು. ರಾಜಕೀಯ ಬಂದಿಗಳನ್ನು ಬಿಡುಗಡೆ ಮಾಡಬೇಕು, ಭಾರತೀಯರಿಗೆ ಉಪ್ಪು ತಯಾರಿಸುವ ಹಕ್ಕನ್ನು ನೀಡಬೇಕು ಅನ್ನುವಂಥ ಷರತ್ತುಗಳನ್ನು ವಿಧಿಸುವುದರ ಮೂಲಕ ಗಾಂಧೀಜಿ ಮಧ್ಯೆ ಮತ್ತು ಇಲ್ಲಿ ವೈಸ್ರಾಯನಾಗಿರ್ತಕ್ಕಂಥ ಇರ್ವಿನ್ ಮಧ್ಯೆ ಒಪ್ಪಂದವಾಗ್ತದೆ. ಒಪ್ಪಂದವಾದಾಗ 5/3/1931 ಗಾಂಧೀಜಿಯವರು ಈ ಚಳವಳಿಯನ್ನು ನಿಲ್ಲಿಸಿಬಿಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಗಾಂಧೀಜಿಯವರು 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಪ್ಪಂದದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವಾಗಿದ್ದಿತ್ತು ಅನ್ನೋದು ಗೊತ್ತಾಗ್ತದೆ. ಸೊ ಹೀಗೆ ಈ ಎಲ್ಲ ಅಂಶಗಳನ್ನು ನಾವು ಗಮನಿಸಿದಾಗ ಇವುಗಳೆಲ್ಲವೂ ಈ ಚಳವಳಿಗೆ, ಈ ಒಪ್ಪಂದ ಭಾರತ ಸ್ವಾತಂತ್ರ್ಯ ಮತ್ತು ರಾಜಕೀಯ ಚಟುವಟಿಕೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭ ಕೊಡ್ತಕ್ಕಂಥದ್ದಾಗಿರಲಿಲ್ಲ. ಗಾಂಧಿ ಇರ್ವಿನ್ ಅಲೈನ್ಸ್ ಒಪ್ಪಂದ, ಕ್ರಾಂತಿಕಾರಿ ನಾಯಕರಾಗಿರ್ತಕ್ಕಂಥ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅಂತಕ್ಕಂಥವ್ರಿಗೆ ಗಲ್ಲು ಶಿಕ್ಷೆ ಕೂಡ ಇದರಿಂದ ತಡೆಗಟ್ಟಲಿಕ್ಕೆ ಭಾರತೀಯರಿಗೆ ಆಗಲಿಲ್ಲ ಅಥವಾ ಗಾಂಧೀಜಿಯವರಿಂದ ಆಗಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ಕಾನೂನು ಭಂಗ ಚಳವಳಿಯಲ್ಲಿ ಆಗಿರ್ತಕ್ಕಂಥ ಒಂದು ಹೊಸ ಬದಲಾವಣೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು, ಅದರಲ್ಲಿ ಮುಂದುವರೆದಿರ್ತಕ್ಕಂಥದ್ದು ಕ್ವಿಟ್ ಇಂಡಿಯಾ ಚಳವಳಿ ಅಂತ ಹೇಳ್ತೀವಿ, ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥದ್ದು ಅಥವಾ ಚಲೇಜಾವ ಚಳವಳಿ ಅಂತ ಹೇಳ್ತೀವಿ. 1942 August 8 ಅಂತ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳವಳಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಕಾರಣಗಳೇನು ಅಂತ ನಾವು ಗಮನಿಸುವುದಾದರೆ, 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಬ್ರಿಟಿಷ್ ಸರ್ಕಾರವು ಜರ್ಮನಿ ವಿರುದ್ಧ ಭಾರತವು ಯುದ್ಧ ಹೂಡಿದೆ ಎಂದು ಭಾರತೀಯರು ಸಂಸತ್ತಿನಲ್ಲಿ ಒಪ್ಪಿಗೆ ಇಲ್ಲದೆ ಘೋಷಣೆಯನ್ನು ಮಾಡುತ್ತದೆ. ಮುಸ್ಲಿಂ ಲೀಗ್ ಪ್ರತ್ಯೇಕತೆಯ ಕೂಗಿಗೆ ಬ್ರಿಟಿಷರು ಪೋಷಿಸಿ ಬೆಳೆಯಲಾರಂಭಿಸಿದರು. ಇದು 2ನೇ ಕಾರಣ. 3ನೇ ಕಾರಣ ಏನು? ಕ್ವಿಟ್ ಇಂಡಿಯಾ ಮೂಮೆಂಟ್ ನಡೀಬೇಕಾಗಿತ್ತು ಅಂತೇಳಿದ್ರೆ ಕ್ರಿಪ್ಸ್ ನೇತೃತ್ವದ ಆಯೋಗವು ಭಾರತೀಯರ ಆಶೋತ್ತರಗಳಿಗೆ ವಿರುದ್ಧವಾಗಿತ್ತು. ಸುಭಾಷ್ ಚಂದ್ರ ಬೋಸ್ ಅವರು 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಸೆರೆಯಾದ ಸೈನಿಕರನ್ನು ಒಳಗೊಂಡ ಆಜಾದ್ ಹಿಂದ್ ಫೌಜ್ ಸೈನ್ಯವನ್ನು ಕಟ್ಟಿ ಭಾರತದ ಮೇಲೆ ದಾಳಿ ಮಾಡಲು ಸಿದ್ಧತೆಯಲ್ಲಿದ್ದರು.
ಚೀನಾ ಸರ್ಕಾರವು ಚಿಯಾಂಗ್ ಕೈಶೇಖರ ಭೇಟಿಯಾದ ಸಂದರ್ಭದಲ್ಲಿ ಭಾರತ ಸ್ವಾಯತ್ತತೆಗೆ ಒತ್ತಡವನ್ನು ತಂದಿದ್ದರು. ಅಮೆರಿಕದ ಅಧ್ಯಕ್ಷ ರೂಸ್ವೆಲ್ಟ್ ಥಿಯೇಟರ್ ರೂಸ್ವೆಲ್ಟ್ ಅಂತವರು ಭಾರತೀಯರ ಸ್ವತಂತ್ರ ಬಯಕೆಯ ಬಗ್ಗೆ ಸಾಕಷ್ಟು ಸಹಾನುಭೂತಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆಸ್ಟ್ರೇಲಿಯಾ ಸರ್ಕಾರವು ಕೂಡ ಭಾರತದ ಸ್ವಾತಂತ್ರ್ಯಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ರಷ್ಯಾ ಸರ್ಕಾರವು ಕೂಡ ಭಾರತ ಸ್ವಾತಂತ್ರ್ಯಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗೆ ಸಾಕಷ್ಟು ಆಂತರಿಕ ಮತ್ತು ಬಾಹ್ಯ ಬೆಂಬಲ ವ್ಯಕ್ತವಾಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಗಾಂಧೀಜಿ ಮತ್ತು ಪಂಡಿತ್ ನೆಹರು ಅವರು ತಡವಾದರೆ ಮೊಳವಾಗಬಹುದೆಂಬ ಬ್ರಿಟಿಷ್ ಸರ್ಕಾರವನ್ನು ಇನ್ನೂ ಒತ್ತಡಕ್ಕೆ ಸಿಲುಕಿಸಿ ಬ್ರಿಟಿಷರ ವಿರುದ್ಧ ಅಂತಿಮವಾಗಿರ್ತಕ್ಕಂಥ ಹೋರಾಟಕ್ಕೆ ಮುಂದಾಗುತ್ತಾರೆ. ಈ ಎಲ್ಲ ಕಾರಣಗಳು ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳವಳಿಯನ್ನು 1942 ನಡೀತದೆ. ಆ ಚಳವಳಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಅನ್ನೋದು ಗೊತ್ತಾಗ್ತದೆ. ಈ ಎಲ್ಲ ಕಾರಣಗಳ ಬಗ್ಗೆ ಸವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಮುಂದೆ ಬರ್ತಕ್ಕಂಥದ್ದು ಚಳವಳಿಯ ರೂಪುರೇಷೆಗಳು ಅಂತ ಇಟ್ಕೊಂಡ್ಬಿಟ್ಟು 1942 ಆಗಸ್ಟ್ 7 ಮುಂಬೈಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸಭೆಯನ್ನು ಕರೆದು ಚರ್ಚಿಸಿತು. 1942 ಆಗಸ್ಟ್ 8 ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳವಳಿಯನ್ನು ಘೋಷಣೆ ಮಾಡುತ್ತಾರೆ. ಬ್ರಿಟಿಷರಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಿಸಿ ಆ ಒಂದು ಘೋಷಣೆಯನ್ನು ಮಾಡಿ ಅಂತಿಮ ಹೋರಾಟಕ್ಕೆ ಕರೆಯನ್ನು ನೀಡುತ್ತಾರೆ. ರೈತರು ಭೂ ಕಂದಾಯವನ್ನು ಸಲ್ಲಿಸಬಾರದು, ಕಂದಾಯ ವಸೂಲಿ ಮಾಡಲು ಬಂದ ಅಧಿಕಾರಿಗಳನ್ನು ವಿರೋಧಿಸಬೇಕು, ಪೊಲೀಸ್ ಅಥವಾ ಸೈನ್ಯದಂತಹ ಶಕ್ತಿ ಪ್ರದರ್ಶನ ಮಾಡಿದರೆ ಊರನ್ನು ಬಿಟ್ಟು ಕಾಡನ್ನು ಸೇರಬೇಕು, ರೈತರು ಆಹಾರ ವಸ್ತುಗಳು ಮತ್ತು ದನ ಕರುಗಳು ಮಾರಾಟ ಮಾಡಬಾರದು, ಬ್ರಿಟಿಷ್ ಸರ್ಕಾರದ ಕಾಗದದ ಹಣವನ್ನು ಸ್ವೀಕರಿಸಬಾರದು, ಗ್ರಾಮಗಳಲ್ಲಿ ಸ್ವರಾಜ್ ಪಂಚಾಯತನ್ನು ಸಂಘಟಿಸುವುದು, ಸಂಪರ್ಕ ಸಾಧನಗಳಾದ ರಸ್ತೆ ರೈಲ್ವೆ ತಂತಿ ವ್ಯವಸ್ಥೆಯನ್ನು ನಾಶ ಮಾಡಬೇಕು. ಹೀಗೆ ಈ ಎಲ್ಲ ರೂಪುರೇಷೆಗಳನ್ನು ಈ ಎಲ್ಲ ಒಂದು ಪ್ಲ್ಯಾನನ್ನು ಒಂದು ಯೋಜನೆಯನ್ನು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳವಳಿಯ ರೂಪುರೇಷೆಗಳಾಗಿದ್ದವು ಅನ್ನೋದು ಗೊತ್ತಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಘಟನೆಗಳು ಅಂತ ಇಟ್ಕೊಂಡ್ಬಿಟ್ಟು ದೇಶದ ತುಂಬೆಲ್ಲ ಸರ್ಕಾರಿ ಕಚೇರಿಗಳ ಮುಂದೆ ಪಿಕೆಟಿಂಗ್ ನಡೆಸ್ತಕ್ಕಂಥದ್ದು, ರೈತರು ತೆರಿಗೆಯನ್ನು ಕಟ್ಟುವುದಕ್ಕೆ ಮುಂದಾಗಲಿಲ್ಲ, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಬಹಿಷ್ಕಾರ ಮಾಡಿದರು, ಕಾರ್ಮಿಕರು ಕಾರ್ಖಾನೆಗಳಿಗೆ ಹೋಗದೆ ರಜೆ ಹಾಕಿದರು, ಜನ ಬೀದಿಗಿಳಿದು ರಸ್ತೆಗಳನ್ನು ಬಂದ್ ಮಾಡಿದರು, ರೈಲ್ವೆ ಸಂಪೂರ್ಣವಾಗಿ ಸ್ಥಗಿತವಾಯಿತು, ಅಂಚೆ ಮತ್ತು ತಂತಿ ವ್ಯವಸ್ಥೆಗಳನ್ನು ಕತ್ತರಿಸಿ ಹಾಕಲಾಯಿತು. ಪಂಡಿತ್ ನೆಹರು ಅವರ ದ ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋದರ ಪ್ರಕಾರ ಮತ್ತು ಸರ್ಕಾರದ ಅಧಿಕೃತ ದಾಖಲೆಗಳ ವರದಿ ಪ್ರಕಾರ ದೇಶದಲ್ಲಿ 250 ಮತ್ತು ರೈಲ್ವೆ ನಿಲ್ದಾಣಗಳು, 500 ಅಂಚೆ ಕಚೇರಿಗಳು, 100 ಪೊಲೀಸ್ ಠಾಣೆಗಳು, 300 ಸೇತುವೆಗಳನ್ನು ಧ್ವಂಸ ಮಾಡಲಾಯಿತು, ಅನೇಕ ಸರ್ಕಾರಿ ಕಚೇರಿಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಕೂಡ ಹಾರಿಸಲಾಯಿತು, ಅನೇಕ ಗ್ರಾಮಗಳಲ್ಲಿ ಪರ್ಯಾಯ ಪಂಚಾಯತಿ ಸರ್ಕಾರಗಳನ್ನು ಕೂಡ ರಚನೆ ಮಾಡತಕ್ಕಂಥದ್ದು ಕೂಡ ನಡೀತದೆ. ಇದೆಲ್ಲವೂ ಅವತ್ತಿನ ಕಾಲದಲ್ಲಿ ನಡೆದಿರತಕ್ಕಂಥ ಘಟನೆಗಳು. 1942 ಚಳವಳಿಯ ದಮನ. ಈ ಚಳವಳಿ ಪ್ರಾರಂಭವಾಗಿ 8 ರಾಷ್ಟ್ರೀಯ ಕಾಂಗ್ರೆಸ್ನ ಎಲ್ಲ ಪ್ರಮುಖರನ್ನು ಇಲ್ಲಿ ಬಂಧಿಸಲಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ನಡೆದಿರತಕ್ಕಂಥ ಈ ಒಂದು ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳವಳಿಯಲ್ಲಿ ಜನನಾಯಕರನ್ನು ಬಂಧಿಸ್ತಕ್ಕಂಥದ್ದು ಮತ್ತು ಇದರಲ್ಲಿ ಬಹುತೇಕ ಭಾರತೀಯರನ್ನು ಸೆರೆಮನೆಗೆ ಕಳಿಸ್ತಕ್ಕಂಥದ್ದು, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಈ ಒಂದು ಚಳವಳಿಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹೋರಾಟವನ್ನು ಮಾಡೋದ್ರ ಮೂಲಕ ಅಲ್ಲಿ ಏನು ನಡೀತದೆ ಹೋರಾಟದ ಘಟನೆಗಳಂತ ನಾವು ಗಮನಿಸಿದಾದರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅಂಚೆ ಕಚೇರಿಗಳನ್ನು ಸರ್ಕಾರಿ ಕಚೇರಿಗಳನ್ನು ಬ್ರಿಟಿಷ್ ಅಧಿಕಾರಿಗಳನ್ನು ಭಾರತೀಯರು ತಮಗಿಷ್ಟ ಬಂದ ಹಾಗೆ ಹಲ್ಲೆ ಮಾಡತಕ್ಕಂಥದ್ದು, ಕೊಲೆ ಮಾಡತಕ್ಕಂಥದ್ದು, ನೇಣುಗಂಬಕ್ಕೇರಿಸ್ತಕ್ಕಂಥದ್ದು, ಕಂಡಲ್ಲಿ ಅವರನ್ನು ಧ್ವಂಸ ಮಾಡತಕ್ಕಂಥದ್ದು ಇವೆಲ್ಲವೂ ನಡೀತದೆ 1942 ಭಾರತದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ನಡೆದಿರತಕ್ಕಂಥ ಆಂದೋಲನ. ಅವಾಗ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವುದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಇದು 1942 ನಡೀತದೆ. ಅದು ಒಂದು ಅತ್ಯಂತ ಭಯಾನಕವಾಗಿರ್ತಕ್ಕಂಥ ಭೀಕರವಾಗಿರ್ತಕ್ಕಂಥ ಹೋರಾಟ 42 ಚಳವಳಿಯಾಗಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಬಹುಶಃ ಇಷ್ಟು ಈ ವಿಷಯಗಳನ್ನು ಬರೀ ನಾನು ಹೈಲೈಟ್ಸ್ ಮಾತ್ರ ಕೊಟ್ಟಿದ್ದೀನಿ, ವಿದ್ಯಾರ್ಥಿಗಳು ಇದರ ಬಗ್ಗೆ ವಿವರವಾಗಿರತಕ್ಕಂಥ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಬೇಕು. ಧನ್ಯವಾದಗಳು.